ವಿಟ್ಲ ಪಟ್ಟಣ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಕಾಮಗಾರಿಗಳ ನಿರ್ಣಯವನ್ನ ತಿದ್ದುಪಡಿ ಮಾಡಲಾಗಿದೆ. ಮೂರು ಕಾಮಗಾರಿಗಳ ಟೆಂಡರ್ ಮಂಜೂರಾತಿಯನ್ನ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಬೆಂಬಲಿತ ಪಂಚಾಯತ್ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಸಭಾಭವನದ ಒಳಗಡೆ ನೆಲದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಅಧ್ಯಕ್ಷೆ ದಮಯಂತಿ ಅವರು ಅಜೆಂಡಾವನ್ನ ಸಭೆಗೆ ಓದುತ್ತಿದ್ದಾಗ ಬಿಜೆಪಿ ಸದಸ್ಯ ರಾಮದಾಸ್ ಶಣಿ ಅವರು ಆಕ್ಷೇಪಿಸಿ ಮಾರ್ಚ್ 1 ರಂದು ನಡೆದ ಸಾಮಾನ್ಯ ಸಭೆಯ ನಿರ್ಣಯದ ಮೂರು ಕಾಮಗಾರಿಗಳ ಟೆಂಡರ್ ಮಂಜೂರಾತಿಯನ್ನ ರದ್ದುಪಡಿಸಬೇಕೆಂದು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿ ಒಟ್ಟು 12 ಮಂದಿ ಸದಸ್ಯರು ನಿರ್ಣಯ ಮಾಡಿದ್ರು. ಸಭೆಯ ಮಂಜೂರಾತಿಯನ್ನ ಪಡೆಯದೆ ಈ ಬಗ್ಗೆ ಟೆಂಡರ್ ಕರೆಯಲಾಗಿದೆ, ಈ ಬಗ್ಗೆ ನಿರ್ಣಯವನ್ನ ತಿದ್ದುಪಡಿ ಮಾಡಲಾಗಿದೆ ಎಂದು ಹೇಳಿದ್ರು. ಅಧ್ಯಕ್ಷೆ ದಮಯಂತಿಯವರು ಮಾತನಾಡಿ ತಿದ್ದುಪಡಿ ಮಾಡಲಿಲ್ಲ, ಈ ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಮಂಜೂರಾದ ಮತ್ತು ನಿರ್ಣಯ ಕೈಗೊಳ್ಳಲಾಗಿದ್ದುದನ್ನೇ ಮುಂದುವರಿಸಲಾಗಿದೆ, ಹೊಸ ಅನುದಾನವಲ್ಲ ಎಂದರು. ಆಗ ಮಾಜಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಅವರು ಸದಸ್ಯರಾದ ರವಿಪ್ರಕಾಶ್, ರಾಮದಾಸ್ ಶೆಣೆ, ಶ್ರೀಕೃಷ್ಣ ವಿಟ್ಲ, ಲೋಕನಾಥ್ ಶೆಟ್ಟಿ ಕೊಲ್ಯ, ಮಂಜುನಾಥ್ ಕಲಕಟ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಚಂದ್ರಕಾಂತಿ ಶೆಟ್ಟಿ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿ ಹಳೆಯ ನಿರ್ಣಯವನ್ನ ತಿದ್ದುಪಡಿ ಮಾಡಲಾಗಿದೆ, ಅದನ್ನ ಸಭೆಗೆ ತೋರಿಸಬೇಕು ಎಂದು ಆಗ್ರಹಿಸಿದ್ರು. ಅಧ್ಯಕ್ಷೆ ದಮಯಂತಿ ಅವರು ಪತ್ರಕರ್ತರ ಜೊತೆ ಸ್ಪಷ್ಟನೆ ನೀಡಿ ಕಾಮಗಾರಿ ನಿರ್ಣಯ ಟೆಂಡರ್ ಬಿಜೆಪಿ ಅಧ್ಯಕ್ಷರ ಅವಧಿಯಲ್ಲಿ ಆಗಿದೆ, ನನ್ನ ಅವಧಿಯಲ್ಲಿ ಆ ಕಾಮಗಾರಿಯನ್ನು ನಿಲ್ಲಿಸಬೇಕೆಂಬುದು ಅವರ ಪ್ರಯತ್ನ, ಆದರೆ ನಾವು ಅದನ್ನು ಮುಂದುವರಿಸಿದ್ದೇವೆ. ಬಿಜೆಪಿ ಸದಸ್ಯರಿಗೆ ನನ್ನ ಅವಧಿಯಲ್ಲಿ ಅಭಿವೃದ್ಧಿಯಾಗಬಾರದೆಂಬ ಉದ್ದೇಶದಲ್ಲಿ ಗೊಂದಲ ಸೃಷ್ಟಿಸುತ್ತಾರೆ ಎಂದರು. ಈ ಅಭಿವೃದ್ಧಿ ಕಾರ್ಯ ಸಾರ್ವಜನಿಕರ ಉದ್ದೇಶಕ್ಕಾಗಿ ಅಭಿವೃದ್ಧಿ ಕಾರ್ಯವನ್ನು ಅವರ ಅಧಿಕಾರ ಅವಧಿಯಲ್ಲೇ ಸಭೆಯಲ್ಲಿ ನಿರ್ಣಯ ಆದದ್ದು, ಅದು ಅಲ್ಲದೆ ಕಾಮಗಾರಿ ನಿರ್ಣಯ ಆದದ್ದು ಪಾಸ್ ಆದದ್ದು ಅವರ ಇದರಲ್ಲೇ, ಮತ್ತೆ ಟೆಂಡರ್ ಆದದ್ದು ಅವರ ಅಧಿಕಾರದಲ್ಲೇ. ನನ್ನ ಅಧಿಕಾರ ಬರುವಾಗ ಆ ಕಾಮಗಾರಿಯನ್ನು ಅವರು ನಿಲ್ಲಿಸಬೇಕು ಅಂತ, ಯಾಕಂದ್ರೆ ನನ್ನ ಆಡಳಿತ ದುರುಪಯೋಗ ಮಾಡುವ ಉದ್ದೇಶದಲ್ಲಿ ನಿಲ್ಲಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಊರಿನ ಅಭಿವೃದ್ಧಿಗೋಸ್ಕರ ಆ ಕಾಮಗಾರಿಯನ್ನು ನಿಲ್ಲಿಸಲು ನಂದು ಸಪೋರ್ಟ್ ಇಲ್ಲ ಆ ಕಾಮಗಾರಿ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, 24/7, ವಿಟ್ಲಾ.